ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತಲಕ್ಷ್ಮಿ. ಪ್ರಪಂಚದ ಜ್ಞಾನಕ್ಕಾಗಿ ಹಂಬಲಿಸುತ್ತಾ ಇರುವಂತಹ ಮಗು ದೇಶವೇ ಮೆಚ್ಚುವಂತಹ ಸಾಧನೆ ಮಾಡಿದ್ದಾನೆ. 4 ವರ್ಷ 3 ತಿಂಗಳಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರ್ಪಡೆಯಾಗಲಿದ್ದಾನೆ ಈ ಪುಟ್ಟಪೋರ. ಹಾಗೇನೇ ಈತನ ಬುದ್ಧಿಮತ್ತೆಯನ್ನು ನೋಡಿರುವಂತಹ ಪೋಷಕರು ಈತನ ಹೆಸರನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೆ ರೆಫರ್ ಮಾಡಿದ್ದಾರೆ. ಹಾಗಾದ್ರೆ ಯಾರು ಈ ಪೋರ ನೋಡೋ ಕುತೂಹಲ ನಿಮಗೂ ಕೂಡ ಇದೆ ಅಲ್ವಾ? ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಏನೇನೆಲ್ಲ ಆತನ ಪ್ರತಿಭೆ ಇದೆ ಅದನ್ನ ನಾವು ಕೂಡ ನೋಡಿ ತಿಳ್ಕೊಳ್ಳೋಣ. ಇದೇ ಹೊತ್ತಿನ ವಿಶೇಷ ಪುಟ್ಟಕಂದನ ಸಾಧನೆ. ನಾನು ವಸಂತಲಕ್ಷ್ಮಿ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಆ ಪುಟ್ಟ ಪೋರನನ್ನ ಸ್ವಾಗತ ಮಾಡುವಂತ ಸಮಯ ಈಗ. ಯೋಗೇಶ್ ಪುಟ್ಟ, ಸ್ವಾಗತ ಕಾರ್ಯಕ್ರಮಕ್ಕೆ ನಿಮಗೆ. ನಮಸ್ತೆ. ನಮಸ್ತೆ ನಿಮಗೂ ಕೂಡ. ಹಾಗೇನೆ ಅವರ ಪೋಷಕರು ಅಂದ್ರೆ ಮಗು ಯೋಗೇಶ್ ಅವರ ಅತ್ತೆಯವರಾದಂತಹ ವಿಜಯಕುಮಾರಿ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಒಂದು ಮಗು ಈ ರೀತಿಯಾದ ಪ್ರತಿಭೆ ಇದೆ ಅಂತ ಅಂದ್ರೆ ಸೈಕೊಲಾಜಿಕಲಿ ನೋಡೋದಾದ್ರೆ ಮೊದಲನೆಯದಾಗಿ ಹೇಳುವಂಥದ್ದು ಅವರ ಹೆರಿಡಿಟಿ ಮತ್ತೆ ಎನ್ವಿರಾನ್ಮೆಂಟ್. ಅಂದ್ರೆ ಮಗುವಿನ ಜೀನ್ಸ್ ಇರ್ಬೋದು, ಅಂದ್ರೆ ಅವರ ವಂಶ ವಾಹಿನಿಯಲ್ಲಿ ಯಾರಾದ್ರೂ ಈ ತರದವ್ರು ಇದ್ರ, ಅಥವಾ ಮಗು ಹುಟ್ಟಿ ಬೆಳೀತಾ ಇರುವಂತ ವಾತಾವರಣ ಆ ಮಗುವನ್ನ ಈ ತರ ರೂಪಿಸುತ್ತಾ ಅಂತ ಆ ತರದ ಪ್ಯಾರಾಮೀಟರ್ಸ್ ನ ತಗೋತಾರೆ. ಹೇಗಾಯ್ತು, ಅವನ ಬಾಲ್ಯ ಹೇಗಿತ್ತು, ಹಾಗೆ ಹುಟ್ಟಿದಾಗ್ನಿಂದನೂ ಇದೇ ರೀತಿಯಾದ ಚುರುಕುತನ ಇತ್ತ ಅವನಿಗೆ? ಇತ್ತು ಮೇಡಮ್, ಅವನು ಚೆನ್ನಾಗಿ ಚುರುಕಾಗಿ ಇದ್ದ. ನಾನು ಹೀಗೆ ಒಂದಿನ ಹೀಗೆ ಅಲ್ಲಿಗೆ ಅವನ್ನ ಅಲೆ ಒಂದು 8-9 ತಿಂಗಳು ಮಗಿನಿಂದ ಅಲ್ಲಿಗೆ ಎತ್ಕೊಂಡೋಗಿ ಹಿಂಗೆ ರೂಢಿ ಮಾಡಿ 1.5 ವರ್ಷ ಆಗ್ತಿದ್ದಂಗೆ ನಾನು ಎಲ್ಲ ರೀತಿ ಹೇಳ್ಕೊಟ್ಟೆ. ಮುಂಗೆ ಸಚಿವರು ಹಾಗೆ ಹೀಗೆ ಎಲ್ಲ ಕಲಿಸಿದಂಥ ಇದಕ್ಕೆ ಅವನು ಎಲ್ಲದಕ್ಕೂ ಇವತ್ತು ನಾನು ಹೇಳ್ಕೊಟ್ಟು 3 ದಿವಸ ಬಿಟ್ಟು ನಾನು ಅದನ್ನೇ ಕೇಳಿದ್ರೆ ನನಗೆ ಆನ್ಸರ್ ಮಾಡೋನು, ಅವನೇ ಕ್ವಶನ್ಗೆ ಅವನೇ ಆನ್ಸರ್ ಮಾಡೋನು. ಅವನು ಅದರಿಂದ ನಾನೇ ಕಲಿಸಿದ್ದು ಆ ಕಲಿಕೆ ಕಲಿತಾರೆ ಮೇಡಮ್. ಅವನಿಗೆ ಭಾಳ ಬುದ್ಧಿ ಜ್ಞಾನ ಚೆನ್ನಾಗಿದೆ, ಮತ್ತು ಮೆಮೊರಿ ಪವರು ಇವತ್ತು ಹೇಳ್ಕೊಟ್ಟು ಒಂದು 3 ತಿಂಗಳಲ್ಲಿ 6 ತಿಂಗಳು ಬಿಟ್ಟು ಕೇಳಿರೋ ಅಷ್ಟು ಮೆಮೊರಿ ಪವರು ಅವನಿಗಿದೆ. ಮತ್ತೆ ಮೇಡಮ್, ಮಗುಗೆ ಮಾತು ಎಷ್ಟು ವರ್ಷಕ್ಕೆ ಬಂತು? ಅವನಿಗೆ 1.5 ವರ್ಷಕ್ಕೆ ಮಾತು ಬಂತು ಮೇಡಮ್. ಮಾತಾಡ್ತಾ ಇಲ್ಲ ಅಂದ್ರೆ ತಂದೆ ತಾಯಿಯರ ಹೆಸರುಗಳನ್ನ ಉಚ್ಚಾರಣೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ ತುಂಬಾ ಬೇಗ ಕಲಿತ. ಬೇಗ ಕಲಿತ, 1.5 ವರ್ಷಕ್ಕೆ ಕಲಿತ. ಅಪ್ಪ ಅಮ್ಮ ಎಲ್ಲರನ್ನೂ ಕರೆಯನು, ನಾನು ಅತ್ತೆ ಆಗಬೇಕು, ಅದು ನಾನೇ ಸಾಕಿದ ಮಗು ಆಗಿರೋದ್ರಿಂದ ನನ್ನನ್ನು ಅಮ್ಮ ಅಂತಾನೆ ಕರೆಯೋದು, ಇವತ್ತೂ ಅಮ್ಮ ಅಂತಾನೆ ಕರೆಯೋದು. ಓಕೆ ಮೇಡಮ್. ಇನ್ನು ಊಟ ತಿಂಡಿ ವಿಚಾರಕ್ಕೆ ಬಂದ್ರೆ ಮೇಡಮ್, ಯಾಕೆಂತಂದ್ರೆ ಮಕ್ಕಳಿಗೆ ಅವ್ರಿಗೆ ಏನ್ ನಾವು ಪೋಷಣೆ ಕೊಡ್ತೀವಿ ಅನ್ನೋದ್ರ ಮೇಲೆ ಕೂಡ ಈ ರೀತಿಯಾದಂತ ಒಂದು ಪ್ರತಿಭೆ ಹೊರಬರಕ್ಕೆ ಕಾರಣ ಅಂತ ಮೇಡಮ್. ಏನಂದ್ರೆ ಅವನೊಂದು ಊಟ ತಿಂಡಿಗೆ ಯಾವತ್ತೂ ಆಸೆ ಮಾಡಲ್ಲ ಮೇಡಮ್, ಒಂದು ಹಣ್ಣು ಹಂಪ್ಲೂ ಆಸೆ ಮಾಡಲ್ಲ. ನಾನೇನ್ ಮಾಡಿದೆ, ಅವನ ಆಲೆ 1 ವರ್ಷ 2 ತಿಂಗಳು ಮಗಿನಿಂದ ಹಂಗಾಡಿ ಮನೇಲಿ ಊಟ ಮಾಡಿಸ್ತಿದ್ದೆ. ಆಮೇಲೆ ಏನಾಯ್ತು, ಬೇರೆಯವ್ರ ಮನೆಗೆ ಕರ್ಕೊಂಡೋಗಿ ಎದರಿಸಿ ನಾನು ಊಟ ಮಾಡಿಸ್ತಿದ್ದೆ ಅವನಿಗೆ. ಈಗಲೂ ಈಗ ಒಂದು ಸ್ವಲ್ಪ ಒಂದು 8-9 ತಿಂಗಳು ಸ್ಕೂಲಿಗೆ ಕಳಿಸಿದ್ಮೇಲೆ ಅಲ್ಲಿ ಹೇಳಿ ಎದುರಿಸಿದ್ಮೇಲೆ ಬಿಡಿಸ್ದೆ ಮೇಡಮ್. ಹಂಗಾಗಿರೋದ್ರಿಂದ ಅವನಿಗೆ ಎದುರಿಸಿ ಊಟ ಮಾಡಿಸ್ಬೇಕಾಯ್ತು. ಊಟ ಅವ್ನು ಮಾಡ್ತಾನೇ ಇರಲಿಲ್ಲ ಮೇಡಮ್. ಆಟ ಬೇಕಾದ್ರೆ ಹೇಳ್ಕೊಟ್ಟಿದ್ದೆಲ್ಲ ಓದ ಇದು ಮಾಡೋನು, ಊಟದ ಬಗ್ಗೆ ಅವನಿಗೆ ಇಷ್ಟನೇ ಇರಲಿಲ್ಲ. ಬಲವಂತವಾಗಿ ನಾನು ಊಟ ಮಾಡಿಸ್ಲೇಬೇಕಾಯ್ತು, ಯಾಕೆಂದರೆ ಅವ್ರ ತಂದೆ ಕಾರ್ ಡ್ರೈವರು, ಅವರು ಹೋದರೆ 2 ದಿನ ಬರೋದು. ತಾಯಿ ಹೀಗೆ ನರ್ಸು ಓದಿದ್ದಾರೆ, ಅವರು ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅವರು ಮಗಿನ ಕಡೆಗೆ ಗಮನ ಕೊಡುವುದಕ್ಕಾಗಲ್ಲ. ನಾನು ಮನೇಲಿರೋದ್ರಿಂದ ನಾನು ಅವನನ್ನು ಪೋಷಣೆ ಮಾಡಿದ್ದು ಮೇಡಮ್. ಓಕೆ. ಹಾಗೆ ಮೇಡಮ್, ಈಗ ಒಂದಷ್ಟು ಮಾತುಗಳು ಕೇಳ್ಬರುತ್ತೆ, ತಂದೆ ತಾಯಿಗಳದು ಅಟೆನ್ಷನ್ ತುಂಬಾ ಇರಬೇಕು, ಅಂದ್ರೆ ಕೇರ್ ತುಂಬಾ ಇರಬೇಕು ಮಕ್ಕಳ ಬಗ್ಗೆ, ಹಾಗೇನೆ ತುಂಬಾ ಅಡ್ಜಸ್ಟ್ ಆಗೋದು ಕೂಡ ಟೈಮ್ ತಗೋತಾರೆ ಮಕ್ಕಳು ಅನ್ನೋ ಮಾತುಗಳು ಕೂಡ ಕೇಳ್ಬರುತ್ತೆ. ಆದ್ರೆ ಮಗು ಚಿಕ್ಕಂದಿನಿಂದ ನಿಮ್ ಜೊತೆ ಒಡನಾಟ ತುಂಬಾ ಚೆನ್ನಾಗಿದೆ, ನಿಮ್ಮನ್ನೇ ಅಮ್ಮ ಅಂತ ಕೂಡ ಕರೀತಾನೆ ಅವನು. ಸೊ ಅವ್ರ ತಂದೆ ತಾಯಿಯ ಜೊತೆಗೆ ಮನೇಲಿರುವಂತ ಬೇರೆ ಸದಸ್ಯರ ಜೊತೆ ಒಡನಾಟ ಹೇಗಿದೆ ಮೇಡಮ್? ಮೇಡಮ್, ಅಜ್ಜಿ ತಾತ ಅವ್ರ ಜೊತೆನೂ ಇದಾರೆ ಚೆನ್ನಾಗಿ. ಅವ್ರ ತಂದೆ ತಾಯಿ ಬಂದಾಗ ಎಲ್ಲರೂ ಪ್ರೀತಿ ಮಾಡ್ತಾರೆ, ಅವ್ರು ಬಂದಾಗ ಎಲ್ಲ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅವರೆಲ್ಲರೂ ಹಿಂಗೆ ಬಾಡಿಗೆ ಹೋದಾಗ ಫೋನ್ ಮಾಡಿದಾಗ ಫೋನಲ್ಲೆಲ್ಲ ಮಾತಾಡ್ತಾನೆ, ತಾಯಿ ಬಂದಾಗ ತಾಯಿ ತಾವು ಇರ್ತಾನೆ. ಈಗೇನಾಗಿದೆ ಅಂದರೆ ತಾಯಿಗೆ ಈಗ ಇನ್ನೂ ಒಂದು ಮಗು ಆಗಿದೆ. ಹಂಗಾಗಿರೋದ್ರಿಂದ ಈಗ ಒಂದೊಂದ್ಸಲ ಆಸೆ ಪಡ್ತಾನೆ ಅಮ್ಮನ ಹತ್ರ ಮನೆ ಕಂತೀನಿ ಅಂತ. ಈಗ ಅವನು ಸಣ್ಣನು ಪಾಪ, ಆಮೇಲೆ ನೀನು ಮನೆ ಕಣಿವೆ ಅಂತ ನಾನು ಕರ್ಕಂತೀನಿ ಬರ್ತಾನೆ ನನ್ನ ಹತ್ರ ಅಂತ ಅವರು ಪ್ರೀತಿ ಮಾಡ್ತಾನೆ. ಓಕೆ ಮೇಡಮ್. ಮತ್ತೆ ನಿಮ್ಮ ಸುತ್ತಮುತ್ತಲ ಮನೆ ವಾತಾವರಣ ಯಾವ ರೀತಿ ಇದೆ ಮೇಡಮ್? ಅಂದ್ರೆ ಮಕ್ಕಳು, ಬೇರೆ ಮಕ್ಕಳು ಯಾರಾದ್ರೂ ಇದಾರೆ, ಅವನ ಏಜ್ ನ ಮಕ್ಕಳು ಇರ್ಬೋದು, ಮಾತಾಡೋದಕ್ಕೆ ಸಿಗುವಂತ ಮಕ್ಕಳು ಇರ್ಬೋದು? ಇಲ್ಲ, ಯಾರು ಇಲ್ಲ ಮೇಡಮ್. ಅಲ್ಲಿ ಒಂದೇ ಒಂದು ಹುಡುಗ ಇದೆ, ಅದು ಈ ತರ ಏನು ಇದಿಲ್ಲ. ಒಬ್ಬ ಜ್ಯೇಷ್ಠ ಅಂತ ಇದ್ದಾನೆ, ಅವನೇನು ಇಷ್ಟೊಂದು ಇದು ಮಾಡಲ್ಲ, ಸುಮ್ಮನೆ ಆಟ ಆಡ್ತಾನೆ. ಹಿಂಗೆಲ್ಲ ಹೇಳಿ ಕೊಡೋದು, ಹಿಂಗೆಲ್ಲ ಆಟ ಆಡೋದು ಬೇರೆ ಹುಡುಗರ ಜೊತೆ ಎಲ್ಲೂ ಹೋಗಲ್ಲ ಮೇಡಮ್, ಎಲ್ಲೂ ಹೋಗಲ್ಲ. ಯಾಕೆಂತಂದ್ರೆ ಈ ಪ್ರಶ್ನೆ ಏನು ಕೇಳಿದೆ ಅಂತಂದ್ರೆ, ಕೋವಿಡ್ ಆದಂತಹ ಸಂದರ್ಭದಲ್ಲಿ ಇರ್ಬೋದು, ಅದ್ರ ನಂತರದಲ್ಲಿ ಜನಿಸಿರುವಂತಹ ಮಕ್ಕಳಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ. ಬಟ್ ನಿಮ್ಮ ಮಗು ಏನಿದೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಯಾರು ಏನ್ ಪ್ರಶ್ನೆ ಕೇಳೋದು ಕೂಡ ಹೆದರ್ಕೊಳ್ಳಲ್ಲ ಮೇನ್. ಯಾಕೆಂದ್ರೆ ಕೆಲವು ಮಕ್ಕಳು ತುಂಬಾ ಹಿಂಜರಿಕೆ ಮಾಡ್ಕೋತವೆ, ಯಾರು ಕಂಫರ್ಟಬಲ್ ಆಗಿ
ಹಾಗೆ ಅವನಿಗೆ ಮನೆಯಲ್ಲಿ ಅಪ್ಪ ಅಮ್ಮ ಇರಬಹುದು ಅಥವಾ ಬೇರೆ ಯಾರಾದರೂ ರಿಲೇಟಿವ್ಸ್ ಇರಬಹುದು ಅವರು ಏನಾದರೂ ಮಾತಾಡಿಸಿದ್ರೆ ಮಾತ್ರ ಮಾತಾಡ್ತಾರೆ ಮಕ್ಕಳು ಸೋಶಿಯಲೈಸೇಷನ್ ತುಂಬಾ ಕಡಿಮೆ ಆಗ್ತಾ ಇದೆ ನಿಮ್ಮಗು ಹೇಗೆ ಅವನು ಯಾರು ಮಾತಾಡಿಸಿದ್ರೂ ಚೆನ್ನಾಗಿ ಮಾತಾಡ್ತಾನೆ ಮೇಡಂ ಯಾರು ಇವನು ಈ ತರ ಹೇಳಿದ್ನಲ್ಲ ಅಂತ ಏನಾಯ್ತು ಹಿಂಗೆ ಗುರುತಿಸಿ ಕೇಳರು ನಾನು ಅಲ್ಲಿ ಸುಮ್ಮನೆ ಹೇಳಿದ್ರೆ ಸಾಕು ಅವರೇ ಕೇಳಿದ್ರೆ ಅವರಿಗೆ ಎಲ್ಲಾ ಹೇಳಿಬಿಡಾನ ಅವಾಗ ಅಂದ್ರೆ ಇವನೇನ್ ಕಮ್ಮಿ ಆಗಲ್ಲ ಇವನು ಮಹಾನ್ ಪುರುಷ ಆಗ್ತಾನೆ ಅಂತ ಅಲ್ಲೊಬ್ರು ನಮ್ಮ ಸ್ವಾಮಿ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಮಠ ಇದೆ ಮೇಡಂ ಅವರು ಹಂಗ ಅಂದ್ಬಿಟ್ರು ಈ ವಯಸ್ಸಿಗೆ ಇಷ್ಟೊಂದು ಹೇಳ್ತಾನಲ್ಲ ಇವನು ಇವನು ಕಮ್ಮಿ ಆಗಲ್ಲ ಮಹಾನ್ ಪುರುಷ ಅಂತ ಹೇಳಿದ್ರು ಮೇಡಂ ಎಲ್ಲರತ್ರನೂ ಮಾತಾಡ್ತಾನೆ ಆಬ್ವಿಯಸ್ಲಿ ಈ ತರದ ವಿಷಯಗಳನ್ನ ಬೇರೆವರ ಬಾಯಿಂದ ನಿಮ್ಮಗು ಬಗ್ಗೆ ಕೇಳಿದಾಗ ಖಂಡಿತವಾಗ್ಲೂ ಹೆಮ್ಮೆ ಅಂತ ಅನ್ಸುತ್ತೆ ತನಗೆ ಹಾಗೇನೇ ಏನೇನೆಲ್ಲ ವಿಷಯಗಳನ್ನ ಮೆಮೊರೈಸ್ ಮಾಡ್ತಾನೆ ಮೇಡಂ ವಿಷಯ ಅಂದ್ರೆ ಸ್ವಲ್ಪ ಸಚಿವರನ್ನ ಹೇಳ್ತಾನೆ ಸ್ವಲ್ಪ ನಮ್ಮ ದೇಶದ ಮಾತಾಡ್ತಾನೆ ಇದೆ ಅಲ್ಲವ ಆಮೇಲೆ ಬೇರೆ ಒಂದ್ ಸ್ವಲ್ಪ ಬೇರೆ ಕ್ವೆಶ್ಚನ್ ಗಳು ಕಲ್ತಿದ್ದಾನೆ ಎಲ್ಲ ರೀತಿ ಮಾಡಿ ಒಂದು 120 ಹೇಳ್ತಾನೆ ಮೇಡಂ ಅವಾಗ ಕಲ್ಸ್ಕೊಟ್ಟಿದ್ದವು ಬಿಟ್ಟಿದ್ದೀನಿ ಈಗ ಒಂದ್ ಸ್ವಲ್ಪ ಎಲ್ಲ ತಿಳಿದ ಅಂತ ಅವನಿಗೂ ಅರ್ಥ ಆಗಬೇಕು ನಾಳೆ ದಿನ ಅದೊಂದು ಇದಕ್ಕೆ ಬರಬೇಕು ಅನ್ನೋದು ಎಲ್ಲ ರೀತಿನೂ ಕಲ್ತಿದ್ದಾನೆ ಮೇಡಂ 4 ನಿಮಿಷ ತಪ್ಪಿ 5 ನಿಮಿಷದಲ್ಲಿ ಎಲ್ಲ ಹೇಳ್ತಾನೆ ಮೇಡಂ ಎಲ್ಲ ಹೇಳ್ತಾನೆ ಓಕೆ ಮೇಡಮ್ ಮತ್ತಷ್ಟು ಅವನನ್ನ ಅಂದ್ರೆ ನಿಮ್ಮ ಮಗುವನ್ನ ಕೂಡ ನಾವು ಕ್ವೆಶ್ಚನ್ ಮಾಡ್ತೀವಿ ಏನೇನೆಲ್ಲ ಕಲ್ತ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೆ ಕೂಡ ಇದೆ ಹಾಗೆ ಮಗು ಇದಾನೆ 4 ವರ್ಷ 3 ತಿಂಗಳು ಅಷ್ಟೇ ಅವನಿಗೆ ಸುಮಾರು 150 ರಿಂದ 200 ಪ್ರಶ್ನೆಗಳನ್ನು ನೀವು ಕೇಳಿದ್ರೆ 4 ರಿಂದ 5 ನಿಮಿಷಗಳಲ್ಲಿ ಪಟ ಪಟ ಅಂತ ಅವನು ಆನ್ಸರ್ ಮಾಡ್ತಾನೆ ನಮಗೂ ಕೂಡ ಕುತೂಹಲ ಇದೆ ಏನೆಲ್ಲ ಪ್ರಶ್ನೆಗಳಿಗೆ ಅವನು ಆನ್ಸರ್ ಮಾಡಬಹುದು ಅಂತ ಅನ್ಬಿಟ್ಟು ನಾವು ಕೂಡ ಒಂದೆರಡು ಪ್ರಶ್ನೆಗಳನ್ನ ಕೇಳುವಂತ ಪ್ರಯತ್ನ ಮಾಡೋಣ ಅವನಿಗೆ ಯೋಗೀಶ್ ಹೇಳ್ತೀಯಾ ಪುಟ್ಟ ಕ್ವೆಶ್ಚನ್ ಕೇಳಿದ್ರೆ ಆನ್ಸರ್ ಮಾಡ್ತೀಯಾ ನಿನ್ನ ಹೆಸರೇನು ಯೋಗೀಶ ಅಪ್ಪನ ಹೆಸರೇನು ರಾಜಪ್ಪ ಅಮ್ಮನ ಹೆಸರು ವಿಜಯಮ್ಮ ಮತ್ತೆ ಇನ್ನೊಂದು ಅಮ್ಮ ಹೆಸರು ಅಮ್ಮನ ಹೆಸರು ಹೇಳು ಅಮ್ಮನ ಹೆಸರು ಪೂರ್ಣಮ್ಮ ಅತ್ತೆ ಹೆಸರು ವಿಜಯಮ್ಮ ಅಜ್ಜಿ ಹೆಸರು ಸಣ್ಣಜ್ಜೆ ಮತ್ತೆ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇರೋದು ಯೋಗೀಶ್ ಕಿಂಡರ್ ಕೇರ್ ಆನ್ ಸ್ಕೂಲ್ ನಿನ್ನ ಫೇವರಿಟ್ ಮ್ಯಾಮ್ ಯಾರು ಕನ್ನಡ ಮ್ಯಾಮ್ ಇನ್ನೊಂದಷ್ಟು ಪ್ರಶ್ನೆ ಕೇಳೋಣ ನಮ್ಮ ರಾಷ್ಟ್ರಕವಿ ಯಾರು ಕುವೆಂಪು ತಿಪುಟೂರು ಏನಕ್ಕೆ ತುಂಬಾ ಪ್ರಸಿದ್ಧಿ ತೆಂಗಿನಕಾಯಿ ಅತಿ ಹೆಚ್ಚು ರೇಷ್ಮೆ ಉತ್ಪನ್ನ ಮಾರುಕಟ್ಟೆ ಯಾವುದು ಎಲ್ಲಿದೆ ಅದು ರಾಮನಗರ ಚಂದ್ರಗುಪ್ತ ಮೌರ್ಯನ ರಾಜಧಾನಿ ಯಾವುದು ಪಾಟಲಿಪುತ್ರ ಕನ್ನಂಬಾಡಿಯನ್ನ ಕಟ್ಟಿಸಿದವರು ಯಾರು ವಿಶ್ವೇಶ್ವರಯ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ಯಾರು ವೀರೇಂದ್ರ ಹೆಗಡೆ ವೆರಿ ಗುಡ್ ಪುಟ್ಟ ಹೀಗೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ನಾವು ಕೇಳ್ಕೊಂಡು ಹೋದ್ರೆ ಸುಮಾರು 150 ರಿಂದ 200 ಹೆಚ್ಚು ಪ್ರಶ್ನೆಗಳನ್ನ ಆನ್ಸರ್ ಮಾಡ್ಕೊಂಡು ಹೋಗ್ತಾನೆ ಹಾಗೇನೆ ನಾವು ಇನ್ನಷ್ಟು ಪ್ರಶ್ನೆಗಳನ್ನ ಕೇಳುವಂತ ಪ್ರಯತ್ನ ಮಾಡೋಣ ಮಂಗಳೂರಿನಲ್ಲಿ ಭೂಮಿ ತಾಯಿಯನ್ನ ಏನಂತ ಕರೀತಾರೆ ಪುಟ್ಟ ಮೀನ್ ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದೆ ಇರುವಂತಹ ಜಿಲ್ಲೆ ಯಾವುದು ಕೊಡಗು ಸಕ್ಕರೆ ನಾಡು ಯಾವುದು ಮಂಡ್ಯ ದೇಶದಾದ್ಯಂತ ಮಾನ್ಯತೆ ಪಡೆದಿರಬೇಕು ಯಾವುದಿದು ಆಧಾರ ಕಾರ್ಡ್ ಆಮೇಲೆ ಅತಿ ಹೆಚ್ಚಾಗಿ ಗೋಧಿಯನ್ನ ಎಲ್ಲಿ ಬೆಳೀತಾರೆ ಪಂಜಾಬ್ ಹಾಗಾದ್ರೆ ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯ ಯಾವುದು ಮೈಸೂರು ಗಾನಯೋಗಿ ಯಾರು ಪಂಚಾಕ್ಷರಿ ಗೋಯ್ ನಮ್ಮ ರಾಷ್ಟ್ರೀಯ ತಿಂಡಿ ಯಾವುದು ಜಿಲಾಬಿ ನಮ್ಮ ರಾಷ್ಟ್ರೀಯ ಹೂವು ಕಂಬಳ ವಿಜಯನಗರ ಸಾಮ್ರಾಜ್ಯವನ್ನ ಆಳಿದಂತಹ ಅರಸರು ಯಾರು ಕೃಷ್ಣದೇವರಾಯ ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿ ಎಷ್ಟು ಕಲರ್ಸ್ ಇದೆ ಯಾವ್ಯಾವುದು ಕೇಸರಿ ಬಿಳಿ ಹಸಿರು ಮತ್ತೆ ಮಧ್ಯರಾತ್ರಿಯ ಸೂರ್ಯನಾಡು ಅಂದ್ರೆ ಯಾವುದು ನಾರ್ವೆ ಮಕ್ಕಳಿಗೆ ರೇಷನ್ ಕೊಡೋದು ಎಲ್ಲಿ ಕೊಡ್ತಾರೆ ಅಂಗನವಾಡಿ ಕೇಂದ್ರ ಸಂಗೀತ ಅಂದ್ರೇನು ಸರಿಗಮಪ್ಪ ಕ್ರಿಕೆಟ್ ಆಡುವಂತ ಸ್ಥಳ ಯಾವುದು ಕ್ರೀಡಾಂಗಣ ಗಾಂಧೀಜಿ ಅವರನ್ನ ಮಹಾತ್ಮ ಅಂತ ಕರೆದವ್ರು ಯಾರು ರವೀಂದ್ರನಾಥ್ ಟಾಗೂರ್ ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಪುರಂದರದಾಸರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಯಾವುದು ಆಗೊಂಬೆ ಕರ್ನಾಟಕದ ಉದ್ದವಾದ ನದಿ ಯಾವುದು ಕಾವೇರಿ ಕರ್ನಾಟಕದ ದೊಡ್ಡ ಬಂದರು ಯಾವುದು ಮಂಗಳೂರು ಹಾಗೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ಮತ್ತೆ ನಮ್ಮ ರಾಷ್ಟ್ರೀಯ ಭಾಷೆ ಯಾವುದು ಹಿಂದಿ ಮತ್ತೆ ನೀವು ಯಾರ ಅಭಿಮಾನಿ ಅಪ್ಪು ಅಭಿಮಾನಿ ತುಂಬಾ ಇಷ್ಟನ ಅಪ್ಪು ಅಂದ್ರೆ ನಿಮ್ಗೆ ಹಾಗೆ ವಾಲ್ಮೀಕಿ ಮಹರ್ಷಿ ಬರೆದಂತ ಗ್ರಂಥ ಯಾವುದು ರಾಮಾಯಣ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯಾಗಿ ನೀವು ಕಂಟಿನ್ಯೂಸ್ಲಿ ಕೇಳ್ಕೊಂಡು ಹೋದ್ರೆ ಅದು ಟೈಮ್ ಲಿಮಿಟ್ ಇಟ್ಕೊಂಡು ಕೇಳ್ಕೊಂಡು ಹೋದ್ರೆ 4 to 5 ಮಿನಿಟ್ಸ್ ಅಲ್ಲಿ 150 ರಿಂದ 200 ಪ್ರಶ್ನೆಗಳಿಗೆ ಯೋಗೀಶ್ ಆನ್ಸರ್ ಮಾಡ್ತಾ ಹೋಗ್ತಾನೆ
ಸೊ ಹಾಗಾಗಿ ಪುಟ ಹೇಳು ನಿಮಗೆ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ಇದ್ದಾರಾ ಸ್ಕೂಲ್ ಗೆ ಹೋಗಕ್ಕೆ ಇಷ್ಟ ಆಗುತ್ತಾ ನಿಮಗೆ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ಇದ್ದಾರಾ ನಿಮಗೆ ನಿಮ್ಮ ಫ್ರೆಂಡ್ಸ್ ನೇಮ್ ಹೇಳಬಹುದಾ ನನಗೆ ಸ್ನೇಹಿತರ ಹೆಸರು ಹೆಸರು ಹೇಳು ಹೇಳು ಮನ್ವಿತ ವಾಡಶ್ರೀ ಅರಣ್ಯ ಮೂರೇ ಜನ ಫ್ರೆಂಡ್ಸ್ ಆ ನಿಮಗೆ ಇನ್ನು ಇದ್ದಾರೆ ಹೇಳು ಇನ್ನು ಇದ್ದಾರೆ ಹೌದಾ ನಿಮ್ಮ ಫೇವರಿಟ್ ಮ್ಯಾಮ್ ಯಾರು ಜಯಶ್ರೀ ಮ್ಯಾಮ್ ಕಮಲಾ ಮ್ಯಾಮ್ ಏನು ಹೇಳ್ಕೊಡ್ತಾರೆ ಜಯಶ್ರೀ ಮ್ಯಾಮ್ ಮತ್ತೆ ಕಮಲಾ ಮ್ಯಾಮ್ ನಿಮಗೆ ಪಾಠ ಕೇಳಕ್ಕೆ ಇಷ್ಟ ಆಗುತ್ತಾ ಇಲ್ಲ ಆಟ ಆಡಕ್ಕೆ ಇಷ್ಟ ಆಗುತ್ತಾ ಜಾಸ್ತಿ ನಿಮಗೆ ಆಟ ಆಡಕ್ಕೆ ಇಷ್ಟ ಆಗುತ್ತಾ ಪಾಠನ ಕೇಳ್ತೀನಿ ಬರುತ್ತಾ ಯೋಗೀಶ್ಗೆ ಹಾಡು ಹೇಳ್ಬೋದಾ ಒಂದು ಯಾವ್ದಾದ್ರು ನಿನ್ ಫೇವ್ರೇಟ್ ಸಾಂಗ್ ಹೇಳ್ತೀಯಾ ಹೇಳು ಹೇಳಿ ನಿಮ್ಗೆ ಯಾವ್ದಾದ್ರು ಇಷ್ಟ ಇರುವಂತದ್ದು ನಿಮ್ ಫೇವ್ರೇಟ್ ಸಾಂಗ್ ಹೇಳಿ तेरी प्यारी सूरन पैसे पस्तरा पहनी मैं तुझे शरम वंदे मातरम वंदे मातरम वेरी गुड पुटा विजय अवरे नोड़ता इद्रे नमगे आश्चर्य आगुत्ते अवनिगे म्यूजिकली कूड इंटरेस्ट इदे अंत अन्सुत्ते अंद्रे ई ओदोदु अथवा ई जनरल नॉलेज बग्गे अवनिगे बुद्धिमत्ते एनु जास्ति इदे अदन्न रिवाइज माडोदु इरबहुदु क्वेश्चन गळन्न होस होसदु ऑब्वियसली हेळ्कोड्ता इर्तीरा नीवु अदर जोतेगे बेरे एनेल्ल हॉबीस इदे अवनिगे अंद्रे ई एज मक्कळल्ली हॉबीस अंत केळोदु तप्पागुत्ते आदरू कूड ओंदु डान्सिंग इरबहुदु म्यूजिक इरबहुदु ई एज अल्ली तुंबा यावागलू मेडम अवर अम्म बर्तारल्ल ड्यूटी इंद ಅವರ ಅಮ್ಮನಾರ ಬರಲಿ ಅವರ ಅಪ್ಪನಾರ ಆಗಲಿ ಬಂದಾಗ ಮೊಬೈಲ್ ಅಲ್ಲಿ ಹಾಡು ಹಾಕೊಂಡು ಅವನಷ್ಟು ಕವನೆ ಎಲ್ಲ ಸ್ಟೆಪ್ ಹಾಕೊಂಡು ಪಾಪ ಯಾರು ಹೇಳ್ಕೊಡಲ್ಲ ಅದ್ರ ಬಗ್ಗೆ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವನಾಗ ಅವನೇ ಹಾಡು ಹೇಳ್ಕೊಂಡು ಎಲ್ಲ ಚೆನ್ನಾಗಿ ಈ ಸ್ಟೆಪ್ ಹಾಕೊಂಡು ಹಾಡು ಹೇಳ್ತಾನೆ ಮೇಡಮ್ ಹೇಳ್ತಾನೆ ಹೇಳ್ತಾನೆ ಮತ್ತೆ ಏನಾದರೂ ಅವನಿಗೆ ಹೊಸದಾಗಿ ಬೇರೆ ಏನಾದರೂ ಜಾಸ್ತಿ ಸೇರಿಸಬೇಕು ಅಂತಿದ್ಯಾ ಬೇರೆ ಏನಾದರೂ ಕಲಿಕೆಗೆ ಮೇಡಮ್ ಇವಾಗ ಡ್ಯಾನ್ಸ್ ಕ್ಲಾಸ್ ಹಾಕೋಣ ಅಂತ ಆಸೆ ಐತೆ ಅವನಿಗೆ ಬಹಳ ಆಸೆ ಇದೆ ಅದು ಕಳಿಸಿ ಅಂತ ಆಟ ಮಾಡ್ತಾ ಇದ್ದಾನೆ ಅದಕ್ಕೆ ಈಗ ಹಾಕೋಣ ಅಂತ ವಿಚಾರಿಸಿ ಹಾಕೋಣ ಅಂತ ಮಾಡಿದೀವಿ ಈಗ ಓಕೆ ಮೇಡಮ್ ತಮ್ಮ ಹತ್ರ ಮತ್ತಷ್ಟು ಮಾತಾಡೋದಿದೆ ಯಾಕೆಂತಂದ್ರೆ ಇಷ್ಟು ಬುದ್ಧಿವಂತನಾಗಿರುವಂತಹ ಮಗುಗೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಒಂದಷ್ಟು ಕನಸುಗಳಿರುತ್ತೆ ನಿಮ್ಗೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಹೇಳ್ತಾ ಇದ್ರಿ ತಾವು ಬ್ರೇಕ್ಗು ಮುಂಚೆ ಹೋಗ್ಬೇಕಾದ್ರೆ ತುಂಬಾ ಆಕ್ಟಿವ್ ಆಗಿರ್ತಾನೆ ಮನೆಯಲ್ಲಿ ಕೂಡ ಅವನು ನಾವು ಹೇಳ್ಕೊಟ್ಟಿದ್ದನ್ನು ತುಂಬಾ ಬೇಗ ಕಲಿತಾನೆ ಅವನು ಅಂತ ಕೂಡ ಹೇಳ್ತಾ ಇದ್ರಿ ಈಗ ಆಲ್ರೆಡಿ ಈಗ 4 ವರ್ಷ 3 ತಿಂಗಳು ಸ್ಕೂಲಿಗೆ ಕೂಡ ಹೋಗ್ತಾ ಇರ್ತಾನೆ ಇವನು ಈ ಪ್ರತಿಭೆ ಏನಿದೆಲ್ಲ ಅತಿಯಾದಂತಹ ಜ್ಞಾಪಕ ಶಕ್ತಿ ಇರ್ಬೋದು ಆಮೇಲೆ ಮೆಮೊರೈಸ್ ಮಾಡ್ಕೊಂಡು ಹೇಳೋ ಅಂತದ್ ಇರ್ಬೋದು ಸ್ಕೂಲ್ ಅಲ್ಲಿ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿನ ಊರುಗಳಲ್ಲಿರ್ಬೋದು ತುಂಬಾ ಪ್ರಖ್ಯಾತಿ ಆಗಿರ್ತಾನೆ ಇಷ್ಟಲ್ಲಾಗ್ಲೇ ಅವನ ಸಾಧನೆ ಗುರುತಿಸಿ ಏನಾದರೂ ಸನ್ಮಾನಗಳು ಅಥವಾ ಗುರುತಿಸಿ ಅವನಿಗೆ ಏನಾದ್ರೂ ಕರೆದು ಅವನಿಗೆ ಸನ್ಮಾನ ಮಾಡಿರುವಂತದ್ದು ಅಥವಾ ಯಾರಾದ್ರೂ ನಿಮ್ಮ ಶಾಸಕರು ಇರ್ಬೋದು ಅಥವಾ ವಿಐಪಿಗಳು ಯಾರಾದ್ರೂ ಇರ್ತಾರಲ್ಲ ಅವರು ಅವನ್ನ ಗುರುತಿಸಿ ಅವನ ಪ್ರತಿಭೆನ ಹೊರತರೋ ಅಂತ ಪ್ರಯತ್ನ ಮಾಡಿರೋದಿರ್ಬೋದು ಆ ತರದ್ದು ಏನಾದರೂ ಇದ್ರೆ ಹಂಚ್ಕೋಬಹುದು ಮೇಡಮ್ ಇದೆ ಏನಾಯ್ತು ಅಂದ್ರೆ ಟಿಪ್ಟೂರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಹೋದ ವರ್ಷ 50 ಕ್ವಶನ್ ಕೇಳಿದ್ದ ಅವಾಗ ಅವನಿಗೆ ಎಸಿ ತಹಸೀಲ್ದಾರರು ಕಮಿಷನರು ಅವನ್ನ ಎತ್ಕೊಂಡು ಅವನಿಗೆ ಒಂದು ಸನ್ಮಾನ ಮಾಡಿದ್ರು ಒಂದು ಸರ್ಟಿಫಿಕೇಟ್ ಕೊಟ್ಟು ಅವನಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರು ಅದಾದಮೇಲೆ ಟಿಪ್ಟೂರಲ್ಲಿ ಎಲ್ಲ ರೀತಿನೂ ಅವನ್ನ ಗಮನಿಸಿದ್ರು ಇದೇ ಅವನ್ನ ಎಲ್ಲೇ ಬರ್ತಾ ಇದ್ರು ಇದೇ ಹುಡುಗ ಅಲ್ವಾ ಇದೇ ಹುಡುಗ ಅಲ್ವಾ ಅಂತ ಆಮೇಲೆ ಏನಾಯ್ತು ತುಂಬ ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳಿಸ್ಬೇಕಲ್ಲ ಅಂತ ಏನು ಮಾಡಿದೆ ಗಣರಾಜ್ಯೋತ್ಸವ ದಿನ ಕರ್ಕೊಂಬಂದೆ ಗಣರಾಜ್ಯೋತ್ಸವದಲ್ಲಿ ಹೇಳಿಸ್ದಾಗ ಏನಾಯ್ತು ಇವರು ಮಾಜಿ ಸಚಿವರು ಅರಗ ಜ್ಞಾನೇಂದ್ರ ಹತ್ರ ಹೋಗಿ ಕುತ್ಕೊಂಡು ಫೋಟೋ ಹೊಡೆಸ್ಕೊಂಡ ಆಮೇಲೆ ಏನಾಯ್ತು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಹೇಳ್ಸೋಕ್ಕೆ ಅವಕಾಶ ಕೊಟ್ಟರು ಆಗ ಅಲ್ಲಿ ಹೇಳ್ಸಿದ್ಮೇಲೆ ಎಲ್ಲ ಜನನೂ ಅವನ್ನ ಭಾಳ ಚೆನ್ನಾಗಿ ಎಲ್ಲ ವಿಡಿಯೋ ತಗೊಂಡು ಅವನ್ನೇ ಎತ್ಕೊಳಕ್ಕೆ ಇದು ಮಾಡಿರು ನಾವು ಹೋಗಿದ್ದಿದ್ದೆ ನನಗೆ ಭಯ ಆಯಿತು ಯಾರು ಎತ್ಕೊತಾರೋ ಏನೋ ಗೊತ್ತಾಗ್ತಿಲ್ಲೋ ಅಲ್ಲ ಅಂತ ಹೇಳಂತ ಆಮೇಲೆ ಎಲ್ಲರೂ ವಿಡಿಯೋ ಇದು ಮಾಡ್ಕೊಂಡು ಅವನ್ನೆಲ್ಲ ಇದಕ್ಕೆಲ್ಲ ಫೋಟೋ ಹೊಡ್ಕೊಂಡ್ರು ಆಮೇಲೆ ಏನಾಯ್ತು ಸಂಜೆಗೆ ಗುಬ್ಬಿರಣ ಕಲಾಕ್ಷೇತ್ರಕ್ಕೆ ಕರ್ಕೊಂಬರ್ಲೇಬೇಕು ಈ ಮಗಿಗೆ ನಾವು ಸನ್ಮಾನ ಮಾಡಬೇಕು ಅಲ್ಲಿ ಎಲ್ಲ ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರು ಆಮೇಲೆ ಏನು ಮಾಡಿದ್ರು ಸಂಜೆ 6 ಗಂಟೆವರೆಗೂ ಕಾದು ಅಲ್ಲಿಗೆ ಕರ್ಕೊಂಡು ಹೋದೆ ಆವಾಗ ಅಲ್ಲಿ ಎಸಿ ತಹಸೀಲ್ದಾರರು ತುಮಕೂರು ಜಿಲ್ಲೆ DDPI ಅವರು ಎತ್ಕೊಂಡು ಅವನ್ನ ಕರೆದು ಸನ್ಮಾನ ಮಾಡಿದ್ರು ಅಲ್ಲೂ ಕ್ವಶನ್ಗೆ ಆನ್ಸರ್ ಮಾಡ್ದ ಅಲ್ಲೂ ಸನ್ಮಾನ ಮಾಡಿದ್ರು ಈ ಮಗು ಈ ವಯಸ್ಸಿಗೆ ಇಷ್ಟೊಂದು ಹೇಳುತ್ತಲ್ಲ ಅಂತ ಹೇಳಿ ಎಲ್ಲ ಭಾಳ ಖುಷಿ ಪಟ್ಟು ಅವನಿಗೆ ಸನ್ಮಾನ ಮಾಡಿದ್ರು ಮೇಡಮ್ 4 ವರ್ಷ 3 ತಿಂಗಳಿಗೆ ಅವನು ಇಷ್ಟೊಂದು ಸೋಷಿಯಲ್ ಆಗಿ ಪಾಪ್ಯುಲರ್ ಆಗ್ತಾರದು ಒಂದ್ ಕಡೆ ಖುಷಿ ಆದ್ರೆ ಮೇಡಮ್ ಇನ್ನೊಂದ್ ಕಡೆ ಏನಾಗುತ್ತೆ ಎಲ್ಲೋ ಮಗುಗೆ ಸ್ಟ್ರೆಸ್ ಆಗ್ತಾ ಇದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಆಗಿದೆ ಇವಾಗ ಒಂದ್ ಮಗು ಈ ರೀತಿ ಆಗಿದೆ ಅವನೊಂದ್ ಸ್ಟೇಜ್ ಮೇಲೆ ಕಾಣಿಸ್ಕೊಂಡ್ರೆ ಅದು ಒಂದ್ 16 ಜನ ಅದನ್ನ ಶೇರ್ ಮಾಡಿರ್ತಾರೆ ಲೈಕ್ ಮಾಡಿರ್ತಾರೆ ಇನ್ನೊಂದಷ್ಟು ಜನಕ್ಕೆ ಅದನ್ನ ತಿಳಿಸುವಂತ ಪ್ರಯತ್ನ ಮಾಡಿರ್ತಾರೆ ಮನೇಲಿ ಯಾವ ರೀತಿ ಇದೆ ಮೇಡಮ್ ಪರಿಸ್ಥಿತಿ ಅಂದ್ರೆ ಬೇರೆ ಬೇರೆ ಕಡೆಗೆಲ್ಲ ಇವನ್ಗೆ ಕರೀತಾ ಇದಾರ ತನ್ನ ಪ್ರತಿಭೆನ ಪ್ರದರ್ಶನ ಮಾಡೋದಕ್ಕೆ ಹೇಗಿದೆ ಮನೇಲಿ
ಅದೇ ಬೇರೆ ಕಡೆ ಅಂದ್ರೆ ಎಲ್ಲಾ ಕಡೆನೂ ಗೊತ್ತಾಗಿದೆ ಮೇಡಂ ಇವನ್ನ ಕರಿಬೇಕು ಅಂತ ಅನ್ಕೊಂಡಿದ್ದಾರೆ ಇನ್ನು ಏನು ಹೇಳಿಲ್ಲ ಕರೆದು ನಾವು ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಆಮೇಲೆ ಓಸಲ ಕಮಿಷನರ್ ಇವರು ಕೌನ್ಸಿಲರ್ ಕೂಡ ಎಲ್ಲ ಒಂದು ಕರೆದು ಒಂದು ಸನ್ಮಾನ ಮಾಡಬೇಕು ಅಂತ ಇದ್ದಾರೆ ಮಗಿಗೆ ಇವನ್ನ ನೋಡಣ ಈ ಸಲ ಕನ್ನಡ ರಾಜ್ಯೋತ್ಸವಕ್ಕೆ ಈ ಮಗು ಕರೆದು ಎಳಿಸಬೇಕು ಅಂತ ಹೇಳಿ ಒಂದು ಅಂತ ಅನ್ಕೊಂಡಿದ್ದಾರೆ ಮೇಡಂ ಬೇರೆ ಕಡೆ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಮೇಡಂ ಓಕೆ ಮೇಡಂ ಹಾಗೇನೇ ಇಷ್ಟು ಚಿಕ್ಕ ಏಜ್ ಗೆ ಈ ರೀತಿಯಾದಂತ ಪ್ರತಿಭೆಗಳು ಇರುವಂತ ಮಕ್ಕಳು ಅಂದ್ರೆ ಇದೇ ರೀತಿಯಾದದಲ್ಲ ಬೇರೆ ಬೇರೆ ಟ್ಯಾಲೆಂಟ್ಸ್ ಕೂಡ ಇರುತ್ತೆ ಮಕ್ಕಳಲ್ಲಿ ಇರುವಂತ ಪೇರೆಂಟ್ಸ್ ಗಳು ಏನು ಮಾಡ್ತಾರೆ ಅಂತಂದ್ರೆ ಒಂದ ಕಡೆಗೆ ಸ್ಟಡೀಸ್ ನ ಒಂಚೂರು ಲ್ಯಾಗ್ ಮಾಡಿಬಿಡ್ತಾರೆ ಯಾವದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲೇ ಮುಂದುವರಿ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ಅದು ಕೂಡ ಕರೆಕ್ಟ್ ಅಲ್ಲ ಅಂತಲ್ಲ ಬಟ್ ಬೆಳಿತಾ 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 ಯಾವ ರೀತಿ ಆಗ್ತಾರೆ ಅಂತ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಭವಿಷ್ಯ ಏನಾಗುತ್ತೆ ಅಂತ ಹಾಗಾಗಿ ಅಕಾಡೆಮಿಕ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಮ್ಮ ತಂದೆ ತಾಯಿಯರು ಕೂಡ ಅದನ್ನೇ ಹೇಳ್ಕೊಂಡು ಬಂದಿರೋದು ಸೋ ಹಾಗಾಗಿ ಸ್ಟಡೀಸ್ ಬಗ್ಗೆ ಹಾಗೇನೇ ಈ ಪ್ರತಿಭೆ ಏನಿದೆ ಒಂದು ಇದು ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಯಾವ ರೀತಿ ನೀವು ತೂಗಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಮೇಡಮ್ ಏನಂದ್ರೆ ಇವಾಗ ಅವನು ಓದೋದು ಓದ್ಲಿ ಈ ತರ ಒಂದು ಮುಂದುವರಿಲಿ ಒಂದು ನಾಲ್ಕಾರು ಜನ ಏನೋ ಒಂದು ಗೊತ್ತಾಗ್ಲಿ ಒಂದು ಏನೋ ಒಂದು ಮಗು ಹಿಂಗೆ ಅಂತ ಹೇಳಂತ ನಾನು ಒಂದು ಕಲಿಸಿದ್ದು ಅವರಿಗೆ ಅವನು ಓದೋದು ಮುಂದೆ ಬರಬೇಕು ಅನ್ನೋದು ಆಸೆ ಈ ತರನೂ ಇರಲಿ ಅನ್ನೋ ಒಂದು ಆಸೆ ಇದೆ ಮೇಡಮ್ ನಮಗೆ ಓಕೆ ಮೇಡಮ್ ಹಾಗೇನೇ ಈಗ ನಾವು ನೋಡ್ತಾ ಇದ್ದೀವಿ ಅವರ ತಂದೆ ತಾಯಿ ಜೊತೆ ಕೂಡ ಅವನು ಕಂಫರ್ಟಬಲ್ ಆಗಿರ್ತಾನೆ ಆದ್ರೂ ಕೂಡ ನೀವು ಅತ್ತೆಯವರಾಗಬೇಕು ಅವರ ತಂದೆಯವರ ಅಕ್ಕ ನೀವು ಅವನಿಗೆ ಅತ್ತೆ ಆಗಬೇಕು ನೀವು ನಿಮ್ ಜೊತೆ ತುಂಬಾ ಅಟ್ಯಾಚ್ಡ್ ಆಗಿದ್ದಾನೆ ಹಾಗೇನೆ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ರೆ ಸೊಸೈಟಿಲಿ ನಮ್ಮ ಸಮಾಜದಲ್ಲಿ ಏನಂತಂದ್ರೆ ತಂದೆ ತಾಯಿಗೇನೆ ಅಟ್ಯಾಚ್ ಆಗಿರ್ತಾರೆ ಆಮೇಲಿಂದ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಯಾರ ಜೊತೆನೂ ಸಂಬಂಧಿಕರ ಜೊತೆ ಬೆರೆಯೋದಿಲ್ಲ ಮಕ್ಕಳು ಹಾಗಾಗಿ ಕೂಡ ಸೋಷಿಯಲೈಸೇಷನ್ ತುಂಬಾ ಕಡಿಮೆ ಆಗ್ತಾ ಇದೆ ಹಾಗಾಗಿ ಈ ರೀತಿಯಾದ ಪೇರೆಂಟ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಯಾಕೆಂತಂದ್ರೆ ತುಂಬಾ ನ್ಯೂಕ್ಲಿಯರ್ ಆಗಿ ಮಗುನ ಒಂಟಿಯಾಗಿ ಬರೀ ಅಪ್ಪ ಅಮ್ಮನ ಮುಖ ಅಷ್ಟೇ ನೋಡೋದು ಹೋದ ಟೀಚರ್ಸ್ ಮುಖ ಅಷ್ಟೇ ನೋಡೋದು ಈ ರೀತಿಯಾದಂತ ಅಂದ್ರೆ ಅನಿವಾರ್ಯತೆಗಳು ಕೂಡ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಈ ರೀತಿಯಾದಂತ ಸಂದರ್ಭಗಳಲ್ಲಿ ಮಗುವಿನ ಒಂದು ಮಾನಸಿಕ ಸ್ಥಿತಿ ಮೇಲೆ ಇರ್ಬೋದು ಅಥವಾ ಅದರ ಸ್ಟಡೀಸ್ ಮೇಲೆ ಇರ್ಬೋದು ಅದರ ಕಲಿಕೆ ಮೇಲೆ ಇರ್ಬೋದು ಯಾವ ರೀತಿಯಾದ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಮತ್ತೆ ಓದೋದ್ರಲ್ಲಿ ಇದೆ ಮೇಡಮ್ ಈ ತರ ನಾವು ಕಲ್ಸಿದ್ರಲ್ಲೂ ಏನೋ ಒಂದು ಮುಂದೆ ಬರ್ಲಿ ನಾಳೆ ದಿನ ಒಂದು ಭವಿಷ್ಯ ಒಂದ್ ಇದಾಗ್ಲಿ ಅಂತ ಅವ್ರ ಅಪ್ಪ ಅಮ್ಮನೂ ಆಸೆ ಇದೆ ಮತ್ತೆ ಅವ್ರ ತಂದೆ ತಾಯಿ ಬಂದಾಗ ಅವ್ರ ಜೊತೆನೂ ಬೆರಿತಾನೆ ಬೆರಿತಾನೆ ಮತ್ತೆ ತಾತ ಅಜ್ಜಿ ಜೊತೆನೂ ಇರ್ತಾನೆ ಆಮೇಲೆ ಏನಾಯ್ತು ಇವಾಗ ಪಾಪು ಒಂದು ಸಣ್ಣದಿದೆ ಅವನಿಗೆ ತಮ್ಮ ಹುಟ್ಟಿದ್ಮೇಲೆ ಸಣ್ಣದಿದೆಯಲ್ಲ ಅಂತ ಹೇಳಿ ಈಗ ಅಲ್ಲಿ ಅಲ್ಲಿ ಹೋಗ್ತಾನೆ ಅವ್ರ ಹತ್ರನೂ ಆಟ ಆಡ್ತಾನೆ ಪಾಪು ಇದಾನಲ್ಲ ಅಂತ ಹೇಳಿ ನನ್ನ ಹತ್ರ ಬರ್ತಾನೆ ಮೇಡಮ್ ಎಲ್ಲರ ಜೊತೆನೂ ಬೆರಿತಾನೆ ಮೇಡಮ್ ಸಂಬಂಧಿಕರ ಜೊತೆ ಆಗಲಿ ಅವರ ತಾಯಿಯ ತಂದೆ ತಾಯಿ ಬಂದ್ರೂ ಅವ್ರ ಜೊತೆನೂ ಬೆರಿತಾನೆ ಎಲ್ಲರ ಜೊತೆನೂ ಬೆರಿತಾನೆ ಮೇಡಮ್ ಅವನು ಅವ್ರ ತಾಯಿ ತಂದೆ ಬತ್ತಿದ್ದಂಗೆ ಅವ್ರ ಜೊತೆನೂ ಬಿಡಲ್ಲ ಮೇಡಮ್ ಹಾಗೇನೆ ಅವ್ನು ಆನ್ಸರ್ ಮಾಡ್ತಾ ಇದ್ರೇನೆ ನಿಮ್ ಮುಖದಲ್ಲಿ ಒಂಥರ ಹೆಮ್ಮೆ ಭಾವನೆ ನಮ್ಮ ಮಗು ನಾನು ಕಲ್ಸಿರೋದ್ನೆಲ್ಲ ಇಷ್ಟು ಚೆನ್ನಾಗಿ ಹೇಳ್ತಿದ್ದಲ್ಲ ಅನ್ನೋದೇ ಹೆಮ್ಮೆ ಭಾವನೆ ನಿಮ್ಮ ಫೇಸ್ ಅಲ್ಲಿ ಹಾಗೇನೆ ಅವ್ನು ಇಷ್ಟು ಚಿಕ್ಕ ಏಜ್ ಅಲ್ಲೇ ಈ ತರದ ಸಾಧನೆ ಮಾಡ್ತಾ ಇದ್ದಾನೆ ಫ್ಯೂಚರ್ ಅಲ್ಲಿ ಅವ್ನು ಏನಾಗ್ಬೇಕು ಅಂತ ನಿಮಗೆ ಆಸೆ ಇದೆ ಅವನ್ನ ಯಾವ ರೀತಿ ಫ್ಯೂಚರ್ ಅಲ್ಲಿ ನೋಡ್ಬೇಕು ಅಂತ ಇರುತ್ತೆ ಅಲ್ವಾ ಪೇರೆಂಟ್ಸ್ ಅಂತ ಅನ್ಕೊಂಡಾಗ ಮಗುವಿನ ಬಗ್ಗೆ ಒಂದಷ್ಟು ಕನಸುಗಳು ಇರುತ್ತೆ ನಿಮ್ಗೆ ಸೊ ಏನಿದೆ ನಿಮ್ಗೆ ಕನಸು ಯೋಗೇಶ್ ಏನಾಗ್ಬೇಕು ಅಂದ್ರೆ ಮೇಡಮ್ ಏನಂದ್ರೆ ನಾವು ನಮ್ಮ ತಂದೆಗೆ ನಾಲ್ಕು ಜನ ಮಕ್ಕಳು ನಾವು ಯಾರು ಅಷ್ಟೊಂದು ಓದಿಲ್ಲ ಏನು ಅವನಾರ ಓದಿ ಒಂದು ಮುಂದೆ ಬರಲಿ ಅಂತ ನನ್ನ ಆಸೆ ಮೇಡಮ್ ಏನೋ ಒಂದು ಅವನು ನಾಳೆ ದಿನ ಒಂಚೂರು ಒಂದು ಈ ಪ್ರತಿಭೆ ಒಂದು ನಾಲ್ಕು ಜನಕ್ಕೆ ಗೊತ್ತಾಗಲಿ ಅನ್ನೋದು ನನ್ನ ಆಸೆ ಮೇಡಮ್ ಓಕೆ ಮೇಡಮ್ ಯೋಗೀಶ್ ಏನಂತೀಯ ಪುಟ್ಟ ನೀನು ಫ್ಯೂಚರಲ್ಲಿ ಏನಾಗಬೇಕು ಅಂತ ಆಸೆ ಇದೆ ನಿನಗೆ ಎಸ್ ಪಿ ಏನು ಮಾಡ್ತಾರೆ ಗೊತ್ತಾ ನಿನಗೆ ಏನ್ ಮಾಡ್ತಾರೆ ಎಸ್ ಪಿ ಏನ್ ಕೆಲಸ ಮಾಡ್ತಾರೆ ಎಸ್ ಪಿ ಕೆಟ್ಟ ಕೆಲಸವನ್ನು ಮಾಡಲ್ಲ ಒಳ್ಳೆ ಕೆಲಸವನ್ನು ಮಾಡ್ತೀನಿ ಜನರ ಸೇವೆ ಮಾಡ್ತೀನಿ ವೆರಿ ಗುಡ್ ಪುಟ ಮೇಡಮ್ ಈ ಏಜ್ ಅಲ್ಲಿ ಅವ್ನ ಬಾಯಲ್ಲಿ ಎಸ್ ಪಿ ಅಂತ ಪದ ಕೇಳಿದ್ರೆ ಮೇಡಮ್ ನಾನಂತೂ ಆ ತರ ಎಂದೂ ಹೇಳ್ಕೊಟ್ಟಿಲ್ಲ ಮೇಡಮ್ ಅದ್ರ ಬಗ್ಗೆ ನಿನ್ ಮುಂದೆ ಏನ್ ಆಗ್ತೀಯ ಓದಿ ಅನ್ನೋದು ಅದಂತೂ ನಾನು ಎಂದೂ ಹೇಳ್ಕೊಟ್ಟಳಲ್ಲ ಮೊನ್ನೆ ಈ ತರ ಸ್ಕೂಲಲ್ಲಿದ್ದಾಗ ವಿಡಿಯೋ ಹೋಗ್ತಾಗ ಸಡನ್ ಆಗಿ ಆ ಮಾತಂದಾಗ ನನಗೆ ಶಾಕ್ ಆಯ್ತು ನಾವೆಂದು ಅದೊಂದು ಹೇಳ್ಕೊಟ್ಟಿಲ್ಲ ಓಕೆ ಮೇಡಮ್ ಅಂದ್ರೂ ಕೂಡ ಇಷ್ಟು ಚಿಕ್ಕ ಮಗುವಿನ ಬಾಯಲ್ಲಿ ನಾನು ಎಸ್ ಪಿ ಆಗ್ಬೇಕು ಅಂತ ಅದು ಆ ಪದ ಬಂದಿದ್ದೇನೆ ಕೇಳಕ್ ತುಂಬಾ ಖುಷಿ ಅದು ಏನಾಯ್ತು ಮೇಡಮ್ ಸ್ವಾತಂತ್ರ್ಯ ದಿನಾಚರಣೆ ದಿನ ಪೊಲೀಸ್ ಡ್ರೆಸ್ ಹಾಕೊಂಡು ಇದು ಮಾಸ್ಟ್ ಪಾಸ್ಟ್ ಮಾಡ್ತಾರಲ್ಲ ಆ ಟೈಪ್ ಮನೇಲಿ ಮಾಡ್ಕೊಂಡು ಒಂದು ಗನ್ ಇಕ್ಕೊಂಡು ಆ ತರ ಮಾಡಿ ನಾನು ಈ ತರ ಆಗ್ಬೇಕು ಅಂತ ಒಂದು ಆಡ್ತಿದ್ದ ಮೇಡಮ್ ಅದನ್ನ ನಾನು ಎಂದು ಆ ತರ ಹೇಳ್ಕೊಡ್ತಾಳಲ್ಲ ಅವ್ನು ಅಲ್ಲಿ ನೋಡಿದ್ದು ಅವ್ನ ಮನ್ಸಲ್ಲಿ ಅದೈತೆ ಓಕೆ ಮೇಡಮ್ ನಿಮ್ಮೆಲ್ಲ ಕನಸುಗಳು ಕೂಡ ಈಡೇರಿ ಹಾಗೇನೆ ಅವನೇನು ಅನ್ಕೊಂಡಿದ್ದಾನೆ ಎಸ್ ಪಿ ಆಗ್ಬೇಕು ಅಂತ ಅನ್ಬಿಟ್ಟು
ಚೆನ್ನಾಗಿ ಓದಿ ಈ ಒಂದು ಪ್ರತಿಭೆ ಏನಿದೆ ಒಂದು ಜ್ಞಾಪಕ ಶಕ್ತಿ ಇರಬಹುದು ಈ ರೀತಿಯಾದ ಟ್ಯಾಲೆಂಟ್ ಮ್ಯೂಸಿಕಲ್ ಕೂಡ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಿದ್ದೀರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಒಂದ್ ಕಡೆಗೆ ಇರಲಿ ಅದರ ಜೊತೆಲಿ ಅಕಾಡೆಮಿಕ್ಸ್ ಅಲ್ಲೂ ಚೆನ್ನಾಗಿ ಅವನು ಮುಂದುವರಲಿ ಅವನ ಆಸೆ ಅಂತ ಅವನು ಎಸ್ ಪಿ ಆಗಲಿ ಅಂತ ಕೂಡ ನಾವು ಆಶಿಸ್ತೀವಿ ಹಾಗೇನೆ ನಿಮ್ಮ ಕನಸುಗಳೇನಿದೆ ಮಗು ಚೆನ್ನಾಗಿ ಓದಬೇಕು ಇನ್ನಷ್ಟು ಎತ್ತರಕ್ಕೆ ಅವನು ಬೆಳಿಬೇಕು ಅಂತ ಏನು ನಿಮ್ಮ ಆಸೆಗಳಿದೆ ಅದೆಲ್ಲ ಕೂಡ ಈಡೇರಲಿ ಅಂತ ನಮ್ಮ ಕರ್ನಾಟಕ ವಾಹಿನಿ ಮೂಲಕ ನಿಮಗೆ ವಿಶೇಷನ ತಿಳಿಸ್ತೀವಿ ಜೊತೆಗೆ ಸ್ಟುಡಿಯೋಗೆ ಬಂದು ಇಷ್ಟೊತ್ತವರೆಗೂ ನಿಮ್ಮ ಮಗುವಿನ ಪ್ರತಿಭೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಇದಿಷ್ಟು ಪುಟ್ಟ ಕಂದನ ಸಾಧನೆ ವಿಶೇಷ ಕಾರ್ಯಕ್ರಮ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾನೆ ಅಲ್ಲಿವರೆಗೂ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ವಾಹಿನಿ ಇದು ಕನ್ನಡಿಗರ ಭರವಸೆ